ಈಗ ಧನುರಾಶಿ ಬಗ್ಗೆ ತಿಳಿಸ್ಕೊಡ್ಬೇಕಿತ್ತಲ್ವೇ ಧನು ರಾಶಿಯವರಿಗೆ ಶುಕ್ರ ಬಂದು ಲಾಭಾಧಿಪತಿ ಕೂಡ ಆತ ಸ್ವಲ್ಪ ದೋಷಕಾರಕ ಕೂಡ ಅಂತ ಒಂದು ದೋಷದ ಒಂದು ಆರನೇ ಮನೆಯಲ್ಲೇ ಇದ್ದಾನೆ ಅಲ್ಲೇ ಹೋಗಿ ಚಂದ್ರನು ಕೂತ್ಕೊಂಡಿದ್ದಾನೆ ವಿಪರೀತ್ ರಾಜಯೋಗ ಇವತ್ತು ಅಷ್ಟಮೇ ಷಷ್ಟ ಸ್ಥಾನ ದಿಢೀರಂತ ಸ್ತ್ರೀ ಸುಖ ದಿಢೀರಂತ ದುಡ್ಡಿನ ಸುಖ ದಿಢೀರಂತ ಲಂಚದ ಸುಖ ಏನೋ ಒಂದು ಬಾಧೆ ಮಲ್ಕೊಂಡಿರಬೇಕು ಸುಂಟ ಇಡ್ಕೊಬಿಟ್ಟಿದೆ ಅಯ್ಯೋ ಕೂತ್ಕೆ ಇಡ್ಕೊಬಿಟ್ಟಿದೆ ಅಯ್ಯೋ ಕಾಲು ಇಡ್ಕೊಬಿಟ್ಟಿದೆ ಏನೋ ಮಂಚ ಅಂದರೆ ಯಾರು ಸಂಗಾತಿ ನನ್ನ ಹೆಂಟಿ ಹಾಕೋ ಮುದ್ದನ್ನು ಮಾಡೋದಿಲ್ಲ ನನ್ನ ಕಡೆ ಪ್ರೀತೋದಿಲ್ಲ ಅಯ್ಯೋ ತುಂಬ ಪ್ರೀತಿಸ್ತಾಳಪ್ಪ ಕೂದರು ನಿಂತರು ಓ ಕೆಲವೊಂದು ಹೆಣ್ಮಕ್ಳಿರ್ತಾರೆ ಗಂಡನ ಮೇಲೆ ಯಾವ ಮಟ್ಟಕ್ಕೆ ಪ್ರೀತಿ ಅಂದರೆ ಅವನಿಗೆ ಶೂ ಹಾಕ್ಕೊಳ್ಳೋಕ್ಕೂ ಬಿಡಲ್ಲ ಸಾಕ್ಸ್ ಹಾಕ್ಕೊಳಕ್ಕೆ ಬಿಡಲ್ಲ ಶರ್ಟ್ ಹಾಕ್ಕೊಳ್ಳೋಕೆ ಬಿಡಲ್ಲ ಬನಿನ್ ಹಾಕ್ಕೊಳ್ಳೋಕ್ಕೆ ಬಿಡಲ್ಲ ಪಂಚೆ ಕಟ್ಕೊಳ್ಳೋಕೆ ಬಿಡಲ್ಲ ನಾವೇ ಹಾಕೋದು ನಾವೇ ಕಟ್ಟೋದು ಅತಿಯಾದ ಅನುರಾಗವಾದರೆ ಎಡವಟ್ಟು ಅಂತ ಹೇಳ್ತೇವಲ್ಲ ಹಾಗೆ ಇವತ್ತು ಅತಿಯಾದ ಪ್ರೀತಿ ಮುದ್ದು ಅತಿಯಾದ ಸ್ಟ್ರೆಸ್ಸು ಮಾನಸಿಕವಾಗಿ ಆಗ್ತಕ್ಕಂಥದ್ದು ಆಗುತ್ತೆ ಅದು ರೆಸ್ಟ್ ಥರನೂ ಆಗಿಬಿಡುತ್ತೆ ಇವತ್ತು ನಿಮಗೆ ಅಯ್ಯೋ ದುಡಿಯೋದೆ ನೋಡೋದೆ ಮಾಡೋದೆ ಬಿಡು ಅಂತ ಆದರೆ ಒಂದು ಜ್ಞಾಪಕ ಇಟ್ಕೊಳ್ಳಿ ಚಂದ್ರ ಆರನೇ ಮನೆಗೆ ಬಂದಾಗ ಅತಿ ಮುಖ್ಯ ನಿರ್ಧಾರಗಳು ತೆಗೆದುಕೊಳ್ಳಲು ಒಳ್ಳೆಯ ದಿನವಲ್ಲ ಅದು ಏನಾದರೂ ಒಂದು ಅಗ್ರಿಮೆಂಟ್ ಸೈನ್ ಹಾಕೋದು ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ಸ್ ಅಟೆಂಡ್ ಮಾಡೋದು ಕಮಿಟ್ಮೆಂಟ್ಗೆ ಒಪ್ಕೊಳ್ಳಿಕ್ಕೆ ಹೋಗ್ತಕ್ಕಂಥದ್ದು ನ್ಯಾಯ ತಕರಾರು ವಾದ ಪ್ರತಿವಾದ ಮಾಡ್ತಕ್ಕಂಥದ್ದು ದಿನವಲ್ಲ ಬೇಕಿಲ್ಲ ಇವತ್ತು ಆದಷ್ಟು ಒಂದು ಎರಡು ದಿನ ಬಿಟ್ಟು ಮುಂದಕ್ಕೆ ಹಾಕ್ಕೊಳ್ಳಿ ಒಳ್ಳೇದಾಗ್ತಕ್ಕಂಥದ್ದು ಇನ್ನು ಮಕರ ರಾಶಿಯವರಿಗೆ ಪಂಚಮ ಭಾವದಲ್ಲಿರ್ತಕ್ಕಂಥ ಚಂದ್ರ ಪುತ್ರ ಯೋಗ ತುಂಬ ದಿನಗಳ ನಂತರ ಮಕ್ಕಳೊಂದಿಗೆ ಬೇರೆತಕ್ಕಂಥದ್ದು ಇರತಕ್ಕಂಥದ್ದು ಹೋಗಿ ಬರ್ತಕ್ಕಂಥದ್ದು ಎಲ್ಲಾದರೂ ಖುಷಿಯಾದ ಸಮಾರಂಭ ಮಕ್ಕಳಿಗೋಸ್ಕರ ಆ ಒಂದು ಮಕ್ಕಳ ಶುಭ ಕಾರ್ಯಗಳಿಗೋಸ್ಕರ ಖರ್ಚು ಮಾಡ್ತಕ್ಕಂಥದ್ದು ಓಡಾಟ ಮಾಡ್ತಕ್ಕಂಥದ್ದು ಅವ್ರ ಮದುವೆ ಕಾರ್ಯಗಳ ಮಾತುಕತೆಗಳು ನಡೀತಕ್ಕಂಥದ್ದು ಉಪನಯನ ಮುಂಜಿ ಇತ್ಯಾದಿ ಕಾರ್ಯಗಳು ಸಂಗಾತಿ ಜೊತೆ ಏನಾದರೂ ಹೊರಗಡೆ ಹೋಗಿ ಬರ್ತಕ್ಕಂಥದ್ದು ಉದ್ಯೋಗದಲ್ಲೂ ವ್ಯಾಪಾರದಲ್ಲೂ ಮಾತುಕತೆಯಲ್ಲೂ ಅಗ್ರಿಮೆಂಟ್ಸಲ್ಲೂ ವಿಶೇಷವಾದಂಥ ಪ್ರಗತಿ ನೋಡ್ತಕ್ಕಂಥ ದಿನ ಕುಂಭರಾಶಿಯವರೆಗಂತೂ ಸುಖ ಸ್ಥಾನದಲ್ಲಿ ಆ ಷಷ್ಟಾಧಿಪತಿ ಕುಳಿತಿರೋದ್ರಿಂದ ಆ ಸುಖಸ್ಥಾನಾಧಿಪತಿಯು ವಕ್ರ ಆಗಿರೋದ್ರಿಂದ ಎಲ್ಲ ಚೆನ್ನಾಗಿರುತ್ತೆ ಯಾಕೋ ಮಾನಸಿಕನೋ ಯಾಕೋ ಎಲ್ಲ ಇದೆ ಅಮ್ಮನ ಮೈ ಮನಸ್ಸು ಸರಿ ಇಲ್ಲ ಇಲ್ಲ ಮಾತು ಯಾಕೋ ಇವತ್ತು ಬೆಳೆಸು ಯಾಕೋ ಆರೋಗ್ಯ ಸರಿ ಇಲ್ಲ ಅನ್ನತಕ್ಕಂಥದ್ದು ಇಲ್ಲ ಅಂದರೆ ಗತಿಸಿ ಹೋದ ಅಮ್ಮನ ನೆನಪುಗಳು ಬರತಕ್ಕಂಥದ್ದು ಅಮ್ಮ ಈ ಥರ ಕೈ ತುತ್ತಿನಿಸ್ತಿತ್ತು ಈ ಥರ ನೋಡ್ತಿತ್ತು ಅಂತಕ್ಕಂಥ ಏನೋ ಎಲ್ಲ ಇದೆ ಇವತ್ತು ಎಲ್ಲವನ್ನ ಕಳ್ಕೊಂಡಂಥದ್ದು ಏನೂ ಇಲ್ಲದಂಥ ಒಂದು ಭಾವ ಕೂಡ ಅನ್ನಿಸ್ತಕ್ಕಂಥದ್ದು ದಿಢೀರಂಥ ಮಾನಸಿಕ ಸಮಸ್ಯೆ ಎಲ್ಲ ಫ್ರೂಟ್ ಇನ್ಫೆಕ್ಷನ್ ವಾಟರ್ ಇನ್ಫೆಕ್ಷನ್ ಏರ್ ಇನ್ಫೆಕ್ಷನ್ ಕಿವಿ ನೋವು ಇತ್ಯಾದಿ ಸಮಸ್ಯೆಗಳಿಂದ ಬಳಲ್ತಕ್ಕಂಥದ್ದು ಆಗುತ್ತೆ ವಾಹನಗಳಿಗೋಸ್ಕರ ಇರತಕ್ಕಂಥ ಮನೆಗೋಸ್ಕರ ಇರತಕ್ಕಂಥ ಆಸ್ತಿಗೋಸ್ಕರ ಟ್ಯಾಕ್ಸು ಏನಾದರೂ ಒಂದು ಖರ್ಚುಗಳು ಹುಡ್ಕೊಂಡು ಬರುತ್ತೆ ಏನು ಮೀನರಾಶಿ ಮೀನಲಗ್ನ ಮೂರನೇ ಮನೆಯ ಚಂದ್ರ ಪಂಚಮಾಧಿಪತಿ ನಿಮಗೆ ಚಂದ್ರ ವಿಶೇಷ ರಾಜಯೋಗ ಮೂರನೇ ಮನೆಗೆ ಬಂದರೆ ಇನ್ನೇನಾಗುತ್ತೆ ವಿಕ್ರಮ ಸ್ಥಾನ ಆ ಒಂದು ಆರನೇ ಮನೆಯಲ್ಲಿ ಕುಜಾ ಇರ್ತಕ್ಕಂಥದ್ದು ಏನೋ ಏನು ಹೆಚ್ಚೆಚ್ಚು ಧೈರ್ಯ ಕೊಡ್ತಕ್ಕಂಥದ್ದು ತೀರ್ಥಕ್ಷೇತ್ರ ಯೋಗ ಆಗುತ್ತೆ ದಿಢೀರಂಥ ಎಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಪ್ರವಾಸಕ್ಕೆ ಹೋಗ್ಬಿಟ್ಟು ಬರೋಣ ದೂರಕ್ಕೆ ಹೋಗಿ ಬರೋಣ ಅಂತಕ್ಕಂಥದ್ದು ಆಕಸ್ಮಿಕವಾಗಿ ಪ್ರವಾಸಕ್ಕೆ ತೀರ್ಥಕ್ಷೇತ್ರ ಅದು ಎಂಟರ್ಟೈನ್ಮೆಂಟ್ಗೆ ಸಂಬಂಧಪಟ್ಟಂಥ ತುಂಬ ದಿನ ಆಗಿತ್ತು ವಿದೇಶಕ್ಕೆ ಏನಾದರೂ ಹೋಗಬೇಕು ಅದರಲ್ಲೂ ಜಲಸಂಬಂಧಿ ಫ್ಲೈಟ್ ಹತ್ತತಕ್ಕಂಥ ಒಂದು ಭಾವ ಚಂದ್ರಶುಕ್ರ ಸೇರಿದರೆ ವಾನತ್ತಲ್ ಪರಂದು ಬರುವಾನ್ ಅಂತ ಹೇಳ್ತಾರೆ ಅಂದರೆ ಗಾಳಿಯಲ್ಲಿ ತೇಲಾಡ್ತಾ ಹೋಗ್ತಾನೆ ಅನ್ನತಕ್ಕಂಥ ಯೋಗದಲ್ಲಿ ಬರುತ್ತಾನೆ ಹಡುಗಿನಲ್ಲಿ ಪ್ರಯಾಣ ಮಾಡ್ತಾನೆ ದೊಡ್ಡ ದೊಡ್ಡ ಟ್ರೈನಲ್ಲಿ ಪ್ರಯಾಣ ಮಾಡ್ತಾನೆ ಅನ್ನತಕ್ಕಂಥ ಯೋಗ ಅಂತ ಹೇಳ್ತೇವೆ ಅಂಥ ವಿಶೇಷ ದಿನ ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ ಎಲ್ಲರಿಗೂ ಒಳ್ಳೆದಾಗಲಿ ಭದ್ರಾವತಿಯಿಂದ ಶಾಂತಿ ಅನ್ನೋರು ಬರೀತಾ ಇದ್ದಾರೆ ಈ ಪತ್ರವನ್ನು ಅವರ ಮಗನ ಬಗ್ಗೆ ಕೇಳ್ತಿದ್ದಾರೆ ಗುರುಜಿ ಅವರ ಮಗನ ಹೆಸರು ಶಿವರಾಜು ಅಂತ ಹುಟ್ಟಿದ ದಿನಾಂಕ ಇಪ್ಪತ್ತು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಗುರುಜಿ ಬುಧವಾರ ರಾತ್ರಿ ಎಂಟು ಮೂವತ್ತಕ್ಕೆ ಅಂತ ತಿಳಿಸ್ತಾ ಇದ್ದಾರೆ ವೃಷಭ ರಾಶಿ ಕೃತಿಕಾ ನಕ್ಷತ್ರ ಅಂತ ಕೂಡ ಹೇಳ್ತಿದ್ದಾರೆ ಎರಡು ವರ್ಷಗಳ ಹಿಂದೆ ಅವರ ಮಗನಿಗೆ ಆಕ್ಸಿಡೆಂಟ್ ಆಗಿ ಅರ್ಧ ಕಾಲನ್ನ ತೆಗೆದಿದ್ದಾರಂತೆ ಗುರುಜಿ ಅದ ಮುಂಚೆ ಸರಿನೇ ಇದ್ದ ಆದ್ರೆ ಈಗ ದುಶ್ಚಟದ ದಾಸನ ಆಗಿದ್ದಾನೆ ಕುಡಿತಕ್ಕೆ ಬಹಳ ಇದಾಗ್ಬಿಟ್ಟಿದ್ದಾನೆ ಅವರ ಫ್ರೆಂಡ್ಸ್ ಇಂದ ಹಾಳಾಗಿರೋದು ಅಂತ ಹೇಳ್ತಾರೆ ಇದೆಲ್ಲ ತಿಳಿದಿದ್ರು ಕೂಡ ಒಂದು ಹುಡುಗಿ ಮುಂದೆ ಬಂದಿದ್ಲಂತೆ ಗುರುಜಿ ಮದುವೆ ಆಗ್ತೀನಿ ಅಂತ ಆದ್ರೆ ಎಲ್ಲೋ ಈ ತಾಯಿಗೆ ಸ್ವಲ್ಪ ಭಯ ಅಂತೆ ಈಗ್ಲೇ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇರ್ತಾನೆ ಅವಾಗ ಅವಾಗ ಒಂದ್ ಎರಡ್ ಮೂರ್ ದಿನ ಬಿಟ್ಟು ಬರ್ತಾನೆ ಈ ಹುಡುಗಿನ್ ಕಟ್ಟಿದ್ರೆ ಹೇಗಿರ್ತಾನೋ ಅಂತ ಭಯ ಅವ್ನ್ ಮದ್ವೆ ಆಗ್ತಾನ ಆದ್ರೆ ಮಗ್ ಒಂದು ಹೆಣ್ಣನ್ನ ಚೆನ್ನಾಗಿ ನೋಡ್ಕೋತಾನ ಅಂತ ಭಯ ಖಂಡಿತ ತಾಯಿ ಇಷ್ಟಪಟ್ಟ ಹುಡುಗಿಯ ಜೊತೆಯಲ್ಲೇ ಮದುವೆ ಆಗಬೇಕು ಅನ್ನುವುದು ಇವನ ಜಾತಕದಲ್ಲಿರ್ತಕ್ಕಂಥದ್ದು ಸ್ವಜಾತಿಯಲ್ಲಿ ಆಗೋದಕ್ಕಿಂತ ಸ್ವಗೋತ್ರದಲ್ಲಿ ಆಗೋದಕ್ಕಿಂತ ಬೇರೆ ಕಡೆಯ ಹೆಣ್ಣು ಬರಬೇಕು ಇಷ್ಟಪಟ್ಟು ಮನದನ್ನೇ ಇವನ ಜಾತಕದಲ್ಲಿ ಬರಬೇಕೆನ್ನುವುದಿದೆ ಇನ್ನು ಎರಡನೇದು ಗುರು ಕೇದು ಕಾಂಬಿನೇಷನ್ ಆಗಿಬಿಡ್ತು ತುಲಾ ಲಗ್ನಕ್ಕೆ ಏನಾದರೂ ಅಂದರೆ ಕ್ಯಾರೆಕ್ಟರ್ಲೆಸ್ ಪರ್ಸನ್ ಆಗಿಬಿಡ್ತಾರೆ ಚಂದ್ರನ ಮನೆಯಲ್ಲಿ ಏನಾದರೂ ಸೇರ್ತು ಅಂದರೆ ಕುಡಿತಕ್ಕೆ ದಾಸರಾಗ್ತಾರೆ ನಾಲ್ಕನೇ ಮನೆಯಲ್ಲಿ ಶನಿ ರಾಹು ಸಂಧಿ ತಾಯಿಗೂ ಸಂಕಷ್ಟ ಕೊಡ್ತಾರೆ ವಿದ್ಯೆ ಮುಂದುವರಿಸ್ಕೊಳ್ಳಲ್ಲ ಉದ್ಯೋಗದಲ್ಲಿ ಸರಿಯಾದ ಸ್ಥಾನದಲ್ಲಿರೋದಿಲ್ಲ ಗುರು ಉಚ್ಚಂಗತ ಆಗಬಾರ್ದು ತುಲಾ ಲಗ್ನಕ್ಕೆ ಚೆನ್ನಾಗಿರಬಾರ್ದು ಕೆಡಿಸ್ಬಿಡುತ್ತೆ ಕ್ಯಾರೆಕ್ಟರನ್ನು ಕುಡಿಸುತ್ತೆ ಅಲಿಸುತ್ತೆ ನನಗೆಲ್ಲ ಗೊತ್ತಿದೆ ನೀನೇನು ಹೇಳೋದು ಅನ್ನತಕ್ಕಂಥ ಭಾವ ಎಲ್ಲರಿಗೂ ಪೀಡಕಾರಕನಾಗಿ ಅಷ್ಟಮದಲ್ಲಿ ಬೇರೆ ಕುಜ ನೀನಷ್ಟು ನಾನೆಷ್ಟು ನೀನೇನು ಕೊಡೋದು ಮಾಡೋದು ಅನ್ನತಕ್ಕಂಥ ಭಾವ ಆಕ್ಸಿಡೆಂಟ್ ಮೇಲೆ ಆಕ್ಸಿಡೆಂಟು ಸರ್ಜರಿ ಮೇಲೆ ಸರ್ಜೆಂಟು ಸರ್ಜರಿ ಆಗ್ತಕ್ಕಂಥದ್ದು ಏನಾದರೂ ಪೆಟ್ಟು ಸೊಂಟ ಮುರಿಯೋದು ಕಾಲು ಮುರಿಯೋದು ಆಗಲೇಬೇಕು ನಿಶ್ಚಯ ಅಂತ ಹೇಳ್ತೇವೆ ಇಂಥ ಜಾತಕವನ್ನ ನಿಲ್ಲಿಸುವ ಶಕ್ತಿ ನಮ್ಮ ಕೈಯಲ್ಲಿಲ್ಲ ತಾಯಿ ನೋಡಿ ನೀಚ ಶನಿರಾಹು ಸಂಧಿ ಕುಜಚಂದ್ರ ಸಂಧಿ ಕೇತುಗುರು ಸಂಧಿ ಯಾವುದು ಅಂತ ನೆಲೆಸೋದು ಚಂದ್ರ ಉಚ್ಚುಂಗತ ಆಗಬಾರ್ದು ಅದು ಬೇರೆ ಹಾಕುತ್ತಿದ್ದಾನೆ ಅವನ ಜೊತೆಯಲ್ಲಿ ಕುಜ ಬೇರೆ ಇವನಿಗೆ ಇಷ್ಟೇ ನೀವು ಒಂದೇ ಕೆಲಸ ಮಾಡಿ ನವಗ್ರಹಗಳ ಹತ್ರ ಇವನ ಹೆಸರಿನಲ್ಲಿ ಒಂದು ಪುಟ್ಟು ನಿಂಬೆಹಣ್ಣಿನ ದೀಪ ಏಳು ಇಲ್ಲ ಒಂಬತ್ತು ದೀಪ ಹಚ್ತಾ ಬನ್ನಿ ತಾಯಿ ಅಮಾವಾಸ್ಯ ಅಷ್ಟಮಿ ಪೌರ್ಣಮಿ ಗ್ರಹಣ ಚತುರ್ದಶಿ ತ್ರಯೋದಶಿ ಇಂಥ ದಿನಗಳಲ್ಲಿ ಇವತ್ತು ನೋಡಿ ಚತುರ್ದಶಿ ತಾಯಿ ದಯವಿಟ್ಟು ತಪ್ಪು ತಿಳ್ಕೋಬೇಡಿ ನೋವು ತಿಂದುಬಿಡ್ತೀರ ಇವನಿಗೆ ಒಂದು ಸಲಿ ಇವನು ಒಂದು ಅದ್ಭುತ ನಡೆಯುತ್ತೆ ಅದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಖಂಡಿತ ಆ ನವೆಂಬರ್ ಮೇಲೆ ಆ ಕದಲಿಕೆ ಏನಾದರೂ ಇವನು ಹಿಡ್ಕೊಂಡ ಒಂದು ವಿಸ್ಮಯ ಮಾಡ್ತಕ್ಕಂಥ ತಾಕತ್ತಿದೆ ಯಾಕೆಂದರೆ ನಾನು ನೋಡಿದ್ದೇನೆ ತುಂಬ ಕೆಟ್ಟು ಹೋದ ಜಾತಕಗಳು ಬಹು ಅದ್ಭುತ ವಿಸ್ಮಯ ಮಾಡಿದಂಥದ್ದು ಯಾಕೆಂದರೆ ನನ್ನ ಜಾತಕವೂ ಕೂಡ ತುಂಬ ಕೆಟ್ಟಿದೆ ಹಾಳಾಗಿದೆ ಇದು ಉದ್ಧಾರಕ ಆಗಲ್ಲ ಅಂತ ಚಿಕ್ಕ ವಯಸ್ಸಿನಲ್ಲೇ ಹೇಳಿದ್ರಂತೆ ಈ ಗ್ರಹಣದಲ್ಲಿ ಹುಟ್ಟಿರೋದು ಅಮಾವಾಸ್ಯೆನಲ್ಲಿ ಹುಟ್ಟಿರೋದು ರಾಹುಕಾಲು ಹುಟ್ಟುತ್ತಾ ಇರೋದು ಇದರಷ್ಟು ನದದೃಷ್ಟ ಜಾತಕ ನೋಡಿಲ್ಲ ಅಂತ ಅಂಥ ನದದೃಷ್ಟವನ್ನೆಲ್ಲ ಸಾವಿರಾರು ಪಟ್ಟು ಆರಗಿಸಿ ಜೀರ್ಣ ಮಾಡಿ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಂತೆ ಗೆದ್ಕೊ ಬಂದುಬಿಟ್ಟಿದ್ದೀನಿ ಸಾವಿರ ಪಟ್ಟು ಇವತ್ತು ನಾನಿರೋದು ಮಟ್ಟಕ್ಕೆ ಅದರಿಂದ ಖಂಡಿತ ಇದೆ ಅಷ್ಟನ್ನು ಮಾಡಿ ನಾನು ಅಷ್ಟೇ ಹೇಳಬಲ್ಲೆ ಒಳ್ಳೆಯದಾಗಲಿ ಹೋಗಿ ಬನ್ನಿ